ಖರ್ಚ್ ಮಾಡಿದ್ದು 56,000 ಕೋಟಿ ಅಂದ್ರೆ 126 ಕೋಟಿ ಅಂತ ಖರ್ಚು ಮಾಡಿದ್ದಾರೆ. ಇದನ್ನ ನಾವು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಒಂದು ಸುಳ್ಳು ಹೇಳುವ ಸರ್ಕಾರ, ಇದು ಒಂದು ಭ್ರಷ್ಟ ಸರ್ಕಾರ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿದೆ, ಇಲ್ಲಿ ಸಾಕಷ್ಟು ಇಲ್ಲಿ ಬಂದು ಕರ್ನಾಟಕಕ್ಕೆ ಬಂದು ಲಂಬಾಣಿ ಜನಾಂಗಕ್ಕೆ ಹಕ್ಕುಪತ್ರ ಕೊಡ್ತೀವಿ, ಲಂಬಾಣಿ ತಾಂಡಗಳನ್ನು ಕಂದಾಯ ಗ್ರಾಮ ಮಾಡ್ತೀವಿ ಅಂತೇಳಿ ಸುಳ್ಳನ್ನು ಹೇಳಿ ಏನು ಕಾಂಗ್ರೆಸ್ ಪಕ್ಷ ಮಾಡಿದ ನಿರ್ಣಯಗಳು. ಇದು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ 2016 ಅಧಿಸೂಚನೆಯನ್ನು ಮಾಡಿ 5,000 ತಾಂಡಗಳಲ್ಲಿ 3,000 ತಾಂಡಗಳನ್ನು ಕಂದಾಯ ಗ್ರಾಮ ಆಗಿ ಅಧಿಸೂಚನೆ ಹೊರಡಿಸಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಬಿಜೆಪಿ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿ ಸರ್ಕಾರ ವತಿಯಿಂದ ಆಚರಣೆ ಮಾಡಿದ ನಿರ್ಣಯ. ಅದು ಯಾರಾದರೂ ಕೊಟ್ಟಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ. ಇಡೀ ದೇಶದಲ್ಲಿ ಸೇವಾಲಾಲನ ಜಯಂತಿ. ಕೆ ಟಿ ರಾಠೋಡ್ ಅವರು ಅಂದಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರನ್ನ ಇವತ್ತು ನಾವು ಬಿಜೆಪಿಯ ಸುಳ್ಳಿಗೆ ನಾವು ಮರಳಾಗಬಾರದು ಇದಂತ ಹೇಳಿ ನಾನು ತಮಗೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಜನಾಂಗಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಜನಾಂಗದ ಪರವಾಗಿ ಒಂದು 4 ಮಾತು ಲಂಬಾಣಿ ಭಾಷೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ವಿನಂತಿಸುತ್ತಾ ಆಸ ವಿಸ್ತಾರ ನ್ಯೂಸ್ ನಿಖರ ಜನಪರ